ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತು ಲೈವ್ ಬಂದಾಗಾಯ್ತ್ರಿ, ಮತ್ತು ವಿಡಿಯೋಕ್ಕೂ ಮೆಸೇಜ್ ಹಾಕಿದ್ರಿ. ನೆಕ್ಸ್ಟ್ ಡೇ ಪೂಜಾ ಮತ್ತು ಹಬ್ಬ ಹುಣ್ಣಿ ಏನಾದರೂ ಇದ್ದಾಗ ಹಿಂದಿನ ದಿವಸ ಹೆಂಗೆ ರೆಡಿ ಮಾಡಿ ಇಟ್ಕೋತೀರಿ? ಯಾಕಂದ್ರೆ ಭಾಳ ಲಘು ಮುಗಿದ್ಬಿಡ್ತದೆ ನಿಮ್ಮ ಮನೆ ಒಳಗೆ ಪೂಜಾ ಎಲ್ಲ ಅಂತ ಒಂದು ಎರಡು ಮೂರು ಸಾರಿ ಕ್ವೆಶನನ್ನು ಕೇಳಿದ್ರಿ, ಮೊನ್ನೆ ಕೂಡ ಕೇಳಿದ್ರಿ. ಹೀಗಾಗಿ ಈ ಸಾರಿ ಏನು ಮಾಡಿದೆ, ಇವತ್ತು ಗುರುವಾರ ಲಕ್ಷ್ಮೀ ಪೂಜಾ ರೀ, ಹೀಗಾಗಿ ಹಿಂದಿನ ದಿವಸನೇ ರೆಡಿ ಇಟ್ಕೋಬೇಕಲ್ಲ. ಅದ್ರ ಸಲುವಾಗಿ ಹಿಂದಿನ ದಿವಸ ನಾನು ಹೆಂಗೆ ರೆಡಿ ಮಾಡಿ ಇಟ್ಕೋತೀನಿ, ಅಡುಗೆಗಾಯಿತು ಪೂಜೆಗಾಯಿತು ಎಲ್ಲನೂ ಅಂತ ತಿಳ್ಕೊಂಡು ಆದಷ್ಟು ನಿಮಗೆ ಏನು ಬೇಕೋ ಅಷ್ಟನ್ನು ನಾನು ವಿಡಿಯೋ ಮಾಡಿ ಹಾಕ್ಲಿಕ್ಕತ್ತೀನಿ ರೀ. ಈಗೇನದ, ನಾಳೆ ಲಕ್ಷ್ಮೀ ಪೂಜಕ್ಕೆ ಎಷ್ಟು ಏನೇನು ಬೇಕಾಗ್ತವ, ತಟ್ಟೆ ಮತ್ತು ದೀಪ ಹಚ್ಚುವು, ನೀಲಾಂಜನ, ತಂಬಿಗೆ, ಇವೆಲ್ಲ ಯಾವ ಏನೇನು ಬೇಕಾಗ್ತವಲ್ರಿ, ಅಷ್ಟು ಎಲ್ಲನೂ ಚಂದಾಗಿ ಪಿತಾಂಬರಿ ಹಚ್ಚಿ ಮೊದಲು ಹುಣಸೆ ಹಣ್ಣು ಹಚ್ತೀನಿ ರೀ. ಮತ್ತು ಭಾಳ ಜನರು ಹುಣಸೆ ಹಣ್ಣೊಳಗೆ ಉಪ್ಪು ಹಾಕಿ ಅಥವಾ ಲಿಂಬೆ ಹಣ್ಣೊಳಗೆ ಉಪ್ಪು ಹಾಕಿ ತಿಕ್ತೀರಿ. ಒಟ್ಟ ದೇವ್ರ ಸಾಮಗ್ರಿ ಹಂಗೆ ಒಟ್ಟು ತಿಕ್ಲಿಕ್ಕೆ ಹೋಗಬೇಡ್ರಿ. ನಮ್ಮದೇನು ಇಂಟೆನ್ಷನ್ನು ಎಲ್ಲರದು, ಅದು ಲಘು ಕ್ಲೀನ್ ಆಗಬೇಕು ಅನ್ನೋದು ಒಂದೇ ಇಂಟೆನ್ಷನ್ ಇಟ್ಕೊಂಡು ತಿಕ್ತೀವಿ. ಬಟ್ ಅದು ಎಲ್ಲ ನಾವು ದೇವ್ರದ್ದು ಏನು ಮಾಡಿರ್ತೀವಿ ಎಲ್ಲನೂ ವ್ಯರ್ಥ ಆಗಿಬಿಡ್ತದೆ ರೀ. ಅದ್ರ ಸಲುವಾಗಿ ಹುಳಿ ಒಳಗೆ ಉಪ್ಪು ಹಾಕಿ ದೇವರ ಸಾಮಗ್ರಿಗಳನ್ನು ತಿಕ್ಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ಹುಣಸೆ ಹಣ್ಣು ಹಚ್ಚೋದು ರೀ ಫಸ್ಟ್, ಅಥವಾ ಲಿಂಬೆ ಹಣ್ಣು ಹಚ್ಚೋದು. ಹಚ್ಚಿ ಹಿಂದಾಗಡೆ ಪಿತಾಂಬರಿ ಹಚ್ಚಿಬಿಟ್ರೆ ಕ್ಲೀನ್ ಆಗ್ತವೆ. ನಾನು ಹಾಗೆ ಮಾಡ್ತೀನಿ. ಆಮೇಲೆ ಇವು ಬೆಳ್ಳಿ ಸಾಮಗ್ರಿ ಏನವಲ್ರಿ, ಅವನ್ನ ಬರೀ ನಾವು ಒಂಚೂರು ಸಾಬೂನು ಪುಡಿ ಹಾಕಿ ತಿಕ್ಕೊಂಡು ಬಿಟ್ವಿ ಅಂದರೆ ಯಾವುದಾದ್ರೂ ಸಾಬೂನು ಪುಡಿ ಆಗ್ಬೋದು, ನಿರ್ಮಾ ಆಗ್ಬೋದು, ಅಥವಾ ವೀಲ್ ಆಗ್ಬೋದು, ಯಾವುದು ಅದಕ್ಕಿಂತ ಇನ್ನೂ ಭಾಳ ಹೊಲಸಾಗ್ಯಾವ ಅಂತ ಇತ್ತಂದ್ರೆ ನಾವು ಕೋಲ್ಗೇಟ್ ಪೌಡ್ರ್ ಇರ್ತದೆ ನೋಡ್ರಿ, ಕೋಲ್ಗೇಟ್ ಪೌಡ್ರದಿಂದಂತೂ ಹೊಸವೀಗ ಸದ್ಯ ತಂದಿವೇನೋ ಅನ್ನಂಗಾಗ್ತಾವ. ಬಟ್ ನಾ ಏನದ ಈಗ ಬೆಳ್ಳಿ ಸಾಮಗ್ರಿಗಳನ್ನು ಸಾಬೂನು ಪುಡಿ ಹಚ್ಚಿ ತಿಕ್ಕೀನಿ ರೀ. ನನಗೆಷ್ಟು ಬೇಕಷ್ಟು ತಿಕ್ಕಿ ತೊಳೆದು ಒರೆಸಿ ಇಟ್ಕೋತೀನಿ ರೀ. ಆಮೇಲೆ ಎಲ್ಲಿ ಪೂಜೆ ಮಾಡ್ತಿರ್ತೀನಿ, ಈಗ ಇನ್ನೊಂದು ಏನಾಗ್ಯದ ರೀ, ನಮ್ಗೆ ಈ ಗುರುವಾರ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ರೂಮ್ ಸಪ್ರೇಟ್ ಆಗಿಬಿಟ್ಟದ, ನೀವು ಮೊನ್ನೆ ದೀಪಾವಳಿ ಹಿಂದೆ ನೋಡಿದ್ರಿ. ಹೀಗಾಗಿ ನನಗೆ ಹಿಂದಿನ ದಿವಸ ರೆಡಿ ಇಡಲಿಕ್ಕೆ ಭಾಳ ಸರಳ ಆಗಿಬಿಡ್ತದೆ. ಅದೊಂದು ಸಪ್ರೇಟ್ ರೂಮೇ ಆಗಿಬಿಡ್ತದಲ್ರಿ, ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಭಾಳ ಸರಳದ ಅದು. ಹೀಗಾಗಿ ಹಿಂದಿನ ದಿವಸ ನಾನು ಹೆಂಗೆ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅದೇ ವಿಡಿಯೋನ್ನೇ ಮಾಡಿ ಹಾಕ್ಲಿಕ್ಕತ್ತೀನಿ ರೀ. ಇವನ್ನೆಲ್ಲ ಚೆಂದಾಗಿ ಒರೆಸ್ಕೊಂಡು ಇಟ್ಕೋತೀನಿ ರೀ ಈಗ. ಆಮೇಲೆ ಲಕ್ಷ್ಮೀ ಪೂಜೆ ಮಾಡೋ ರೂಮ್ ಏನು ಮಾಡ್ತೀನಿ, ಕ್ಲೀನಾಗಿ ಒರೆಸಿ ಇಟ್ಕೋತೀನಿ. ಯಾಕಂದ್ರೆ ಮುಂಜಾನೆ ಇವೆಲ್ಲ ನನಗೆ ಮಾಡ್ಕೋತ ಕೂತ್ರೆ ಇದೇ ಮಾಡೋದಾಗ್ಬಿಡ್ತದೆ ರೀ, ಪೂಜಾ ಲಘು ಲಘು ಆಗಂಗಿಲ್ಲ. ಅದ್ರ ಸಲುವಾಗಿ ನಮ್ಗೆ ಟೈಮ್ ಇರಂಗಿಲ್ಲ ಅಂತ ತಿಳ್ಕೊಂಡು ನಾ ಹಿಂದಿನ ದಿವಸನೇ ಆದಷ್ಟು ರೆಡಿ ಎಲ್ಲ ರೆಡಿ ಇಡೋದು. ಮುಂಜಾನೆ ಏನದ, ಒಂದು ಸಾರಿ ಒದ್ದೆ ಅರಿವಿಲೆ ಒರೆಸ್ಕೊಂಡು ಬಿಡೋದು ಅಷ್ಟೇ ರೀ, ಕಸ ಹುಡುಕೊಂಡು ಬರೀ ಒದ್ದೆ ಅರಿವಿಲೆ ಹಿಂಗೆ ಕೈ ಆಡಿಸ್ಕೊಂಡು ಬಿಟ್ರೆ ಅಷ್ಟೇ, ಇಲ್ಲಾಂದ್ರೆ ಎಲ್ಲನೂ ಮುಂಜಾನೆ ಮಾಡ್ಕೋತ ಕೂತ್ರೆ ಭಾಳ ಟೈಮ್ ಆಗಿಬಿಡ್ತದೆ. ಅದ್ರ ಸಲುವಾಗಿ ಅರಿಶಿನ ಕುಂಕುಮ ಹಾಕಿ ತಂದು ಇಡ್ತೀನಿ ರೀ. ಏನೇನು ಸಾಮಗ್ರಿಗಳನ್ನು ತೊಳೆದಿನಲ್ರಿ ಅವನ್ನೆಲ್ಲ ತಂದು ಇಡ್ತೀನಿ. ಅಂದರೆ ಈ ಪ್ಲೇಸ್ ನಾವು ಪೂಜೆ ಮಾಡುವಂಥ ಜಾಗ ಪವಿತ್ರ ಆಯಿತು, ಕ್ಲೀನ್ ಆಯಿತು ಅಂಥೇಳಿ ಅಂದಂಗೆ. ಅದಕ್ಕೆ ಅರಿಶಿನ ಕುಂಕುಮ ಗೋಮೂತ್ರ ಇದ್ರೆ ಗೋಮೂತ್ರ ಹಾಕ್ಕೊಂಡೇ ಒರೆಸ್ಕೊಂಡು ಬಿಟ್ಟಿರ್ತೀವಿ. ಈಗ ಏನೇನು ಬೇಕೆಲ್ಲನೂ ಇಟ್ಕೋತೀನಿ ರೀ. ಎಣ್ಣೆ ಮೊದಲು ಮಾಡಿ ಹಾಕಿಟ್ಟಿರ್ತೀನಿ, ಅಂದರೆ ಇದಕ್ಕೆ ಹಾಕಿರಂಗಿಲ್ಲ, ನೀಲಾಂಜನಕ್ಕೆ ಅದು ಮೊದಲು ಅದನ್ನು ಮಾಡ್ತಿದ್ದೀರಿ. ನೀಲಾಂಜನಕ್ಕೆ ಎಲ್ಲ ಎಣ್ಣೆ ಸತೇಕ ಹಾಕಿಟ್ಬಿಡ್ತಿದ್ದೆ, ಅದು ಈಗೇನು ಅದು ಮಾಡ್ಲಿಕ್ಕೆ ಹೋಗಲ್ಲ. ಎಣ್ಣೆಯಿಂದ ಡಬ್ಬಿಗೆ ತಕ್ಕೊಂಡು ರೆಡಿ ಇಟ್ಕೋತೀನಿ ಅಷ್ಟೇ ರೀ. ಮೊದಲು ತುಪ್ಪದ ಬತ್ತಿ ಅವೆಲ್ಲನೇ ಹಾಕ್ಕೊಂಡು ರೆಡಿ ಇಟ್ಕೊಂಡ್ಬಿಡ್ತಿದ್ದೆ ಫಸ್ಟ್ ಫಸ್ಟಿಗಂತೂ. ಇವೆಲ್ಲ ಏನದಲ್ಲ ರೀ, ಈಗ ಪೂಜೆ ಆಗ್ತದಲ್ಲ ಆದಮೇಲೆ ನಾ ಏನು ಮಾಡಿರ್ತೀನಿ, ಒಂದು ಬುಟ್ಟಿ ಒಳಗೆ ತೆಗೆದು ಅಲ್ಲಿ ಕೆಳಗೇನು ಕಪಾಟದಲ್ರಿ ಅಲ್ಲೇ ಸರಿಸ್ಬಿಟ್ಟಿರ್ತೀನಿ ರೀ. ಮತ್ತು ಹಗಲೆಲ್ಲ ಮುಟ್ಟೋದು ಇವೆಲ್ಲ ಆಗಬಾರ್ದು ಅಂಥೇಳಿ ಹಂಗೆ ಮಾಡಿರ್ತೀನಿ ರೀ. ಮತ್ತು ನೀಲಂಜನಕ್ಕೆ ಬತ್ತಿ ಹಾಕಬೇಕಾದ್ರೆ ನಮ್ಮ ನಾಲ್ಕು ಬಟ್ಟು ಒಂದು ರೌಂಡ್ ಸುತ್ತಿ ಅಷ್ಟನ್ನು ಹಾಕ್ಬೇಕು ರೀ. ಈಗ ನೋಡಿದ್ರಿ ಅಂತ ಅನ್ನಿಸ್ತದೆ ನೀವು, ನಾನು ಅದನ್ನೇ ಮಾಡ್ಲಿಕ್ಕತ್ತೀನಿ. ಮತ್ತು ತೋರಿಸಿನೂ ಕೂಡ ಇದರೊಳಗೆ ಅದಕ್ಕೆ ಹೆಚ್ಚು ಮಹತ್ವ ಅಂತ ಕೊಟ್ಟಿಲ್ಲ, ಬಟ್ ಮಾಡಿ ನೋಡಿರಿ. ಹಿಂಗೆ ಈ ಥರ ಒಂದು ರೌಂಡ್ ಹಾಕಿ ಇಷ್ಟು ಅಳತಿದು ನಾವು ಬತ್ತಿ ಹಾಕ್ಬೇಕಂತ್ರಿ ನೀಲಂಜನಕ್ಕೆ. ಅದು ಯಾವುದಕ್ಕೆ ಹಾಕಿದ್ರು ಇಷ್ಟು ಬತ್ತಿ
ಒಂದು ರೌಂಡ್ ಸುತ್ತಿ ನಾಲ್ಕು ಬಟ್ಟಿಗೆ ಹಾಕ್ಬೇಕಂತ. ಮತ್ತು ಹಣ್ಣು ಐದು ಥರ ಹಣ್ಣು ಮತ್ತು ಎಲೆ ಇವೆಲ್ಲ ಏನವಲ್ಲ ಒಂದು ಸ್ವಲ್ಪ ಒದ್ದಿ ನೀರು ಇರ್ತಾವ ರೀ, ಅದಕ್ಕೆ ಏನು ಮಾಡೋದು, ಇವನ್ನ ತೊಳೆದು ಇದ್ರ ಮೇಲೆ ಹೂವು ಎಲ್ಲ ಹಾಕಿ ಅವನ್ನೆಲ್ಲ ಒದ್ದೆ ಅರ್ಬಿಲೆ ಸುತ್ ಮ್ಯಾಲೆ ಮುಚ್ಚಿ ಇಟ್ಬಿಡ್ತೀನಿ ರೀ. ಮುಂಜಾನೆ ಎದ್ದ ತಕ್ಷಣ ಅವನ್ನೆಲ್ಲ ತಕ್ಕೊಂಡು ಮತ್ತು ಮಡಿಲಿ ನೀರೇನು ತುಂಬ್ಕೋತೀನಿಲ್ಲ, ಅವನ್ನೆಲ್ಲ ನೀರು ಹಾಕ್ಕೊಂಡು ಬಿಡೋದು. ಯಾಕಂದರೆ ಇವು ದಾರ ಎಲ್ಲ ಇದು ಇರ್ತದೆ, ಆ್ಯಕ್ಚುಲಿ ಅವೆಲ್ಲ ಮಡಿಲೆ ಬರೋಂಗಿಲ್ಲ. ಹೀಗಾಗಿ ನಾವು ಅವಕ್ಕೆ ನೀರು ಹೊಡಿಯೋ ಸಲುವಾಗಿನೇ ನಾವು ಓಪನ್ ಮಾಡಿ ಇಟ್ಬಿಟ್ಟಿರ್ತೀನಿ ರೀ. ಮುಂಜಾನೆ ಏನದ ನೀರು ಹೊಡೆದೆ ತೊಗೊಂಬಿಡ್ತೀನಿ. ಈಗೇನದ ದೇವ್ರ ಪೂಜಾ ರೂಮಿನ ಕೆಲಸ ಮುಗೀತ್ರಿ, ಎಲ್ಲ ರೆಡಿ ಇಟ್ಕೊಂಡೆ. ಇನ್ನೇನದ ಅಡುಗೆ ತಯಾರಿ. ಇನ್ನು ಈಗೇನು ನಾನು ಬರ್ಷನ್ ಕಟ್ಟಿ ತೊಳ್ಕೊಂಡು ಒರೆಸ್ಕೊ ಇಟ್ಕೊಂಡೇನಿ ರೀ. ಇನ್ನು ಇದ್ರೊಳಗೆ ಏನದ ಏನೂ ಮಾಡೋಂಗಿಲ್ಲ ನಾವು. ಇನ್ನು ಏನ್ರಿ ರಾತ್ರಿ ಹಾಲು ಕಾಯಿಸೋದು ಇಂಥಾವೇನ್ರಿ ಇತ್ತಂದ್ರೂ ಸಿಂಗಲ್ ಒಲಿ ಒಂದು ಬೇರೆ ಅದಲ್ರಿ, ಅದ್ರೊಳಗೆ ಮಾಡ್ಕೊಂಡು ಬಿಡ್ತೀವಿ. ಇದ್ರ ಮೇಲೆ ಏನೂ ಮಾಡೋಂಗಿಲ್ಲರಿ. ಇಷ್ಟು ತೊಳೆದು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಏರಿಸಿ ರಂಗೋಲಿ ಹಾಕಿ ಇಟ್ಬಿಡ್ತೀನಿ. ಈಗಿನದ ಇದು ನೋಡ್ರಿ, ಮಡಿಲೇ ಸೀರೆ ಹಾಕ್ಕೊಂಡೀನಿ, ಸಾಯಂಕಾಲನೇ ಹಾಕೀನಿ ರೀ ಇದನ್ನು 4 ಗಂಟೆಗೆ. ನಾಳಿನ ತನಕ ಒಣಗಿರ್ತದೆ. ಇನ್ನು ನಾಳೆ ಅಡುಗೆ ಏನು ಅಂತಂದ್ರೆ ಹುಗ್ಗಿ ಮಾಡ್ಬೇಕಂತ ಹೇಳ್ರಿ. ಹುಗ್ಗಿ ಅಂದ್ರೆ ಮುದ್ದಾನ ಹುಗ್ಗಿ ಅಲ್ಲ, ಗೋಧಿ ಹುಗ್ಗಿ. ಅದಕ್ಕೆ ಒಂದು ದಿವಸ ಗೋಧಿ ಹುಗ್ಗಿ ಮಾಡೋದಿರ್ತದೆ. ಮಾರ್ಗಶಿರ ಮಾಸದೊಳಗೆ ಮಾಡಿದ್ರೆ ಶ್ರೇಷ್ಠ ಅಂತ ತಿಳ್ಕೊಂಡು ನಾನು ಗೋಧಿ ಹುಗ್ಗಿ ಮಾಡ್ಲಿಕ್ಕತ್ತೀನಿ ರೀ. ಮತ್ತು ನಮ್ಮ ಕಡೆ ಎಲ್ಲ ಮೊದ್ಲು ಬರ್ತಿದ್ದಿಲ್ಲರಿ ಇವು, ಹುಗ್ಗಿ ಮಾಡು ಗೋಧಿ ಪಾಲಿಷ್ ಮಾಡಿ ಎಲ್ಲ ಹಾಕ್ಸ್ಕೊಂಡು ನೀರು ಹೊಡೆದು ಮಾಡ್ಕೊಂಡು ಬರ್ತಿದ್ವಿ. ಈಗಂತೂ ಅದೇನಿಲ್ಲ, ಇಲ್ಲ ಅಂಗಡಿ ಒಳಗೆ ಹುಗ್ಗಿ ಗೋಧಿ ಕೊಡ್ರಿ ಅಂತಂದ್ರೆ ಕೊಟ್ಟೆ ಬಿಡ್ತಾರ್ರಿ. ಇವನ್ನೇ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳಿತೀನಿ. ಹುಗ್ಗಿ ಗೋಧಿ ಅವರಿ ಅನ್ನಕ್ಕೆ, ಆಮೇಲೆ ಏನದ ಮುದ್ಗಾನ್ನ ಮಾಡಲಿಕ್ಕೆ, ಮತ್ತು ತೌವಿಗೆ, ಇಷ್ಟೆಲ್ಲನೂ ರೆಡಿ ಮಾಡಿ ಇಟ್ಕೊಳಿಕತ್ತೀನಿ ರೀ. ಮತ್ತು ಏನೇ ನಾವು ದೇವರ ನೈವೇದ್ಯಕ್ಕಾಗಿ ದಿನನಿತ್ಯ ಆದರೆ ಏನಾದರೂ ಮಾಡಿ ಅಳತಿ ಮೆಜರ್ಮೆಂಟ್ ಅಂತ ಇರಂಗಿಲ್ಲ ರೀ. ಆದರೆ ದೇವರ ನೈವೇದ್ಯಕ್ಕೆ ಮಾಡಬೇಕಾದ್ರೆ ನಾನು ಎಲ್ಲೋ ಯಾರ್ದೋ ಪ್ರವಚನದೊಳಗೆ ಕೇಳಿದ್ದು, ಒಂದು ಸಣ್ಣ ಮೆಜರ್ಮೆಂಟ್ ತೊಗೊಂಡು ಅದರಿಂದ ಮೂರು ಒಟ್ಟು ಏನೇ ಹಾಕಿದರೂ 3 5 ಹಾಕ್ಬೇಕಂತ ನೋಡ್ರಿ. ಹೀಗಾಗಿ ನಾನು ಒಂದು ಸಣ್ಣ ಬಟ್ಲು ಮಾಡೀನಿ ರೀ, ಅದರಿಂದ ಅದರದ್ದು 3 ಹಾಕೀನಿ. ಅದರಲ್ಲಿ ಒಂದಿಷ್ಟು ಹುಣಸೆ ಹಣ್ಣು ಗೊಜ್ಜು ಮಾಡಲಿಕ್ಕೆ, ಇವಿಷ್ಟೆಲ್ಲ ರೆಡಿ ಮಾಡಿ ಮತ್ತು ನಾನು ಹಿಟ್ಟು ಸತೇಕ್ಕೆ ಚಾಳಿಸಿ ರೆಡಿ ಇಟ್ಕೊಂಡು ಬಿಡ್ತೀನಿ ರೀ. ಇಷ್ಟು ನೋಡ್ರಿ, ಹಿಂಗೆ ರೆಡಿ ಇಟ್ಕೊಂಡ್ವಿಲ್ಲೋ ಮುಂಜಾನೆ ಇವೆಲ್ಲ ಹಿಟ್ಟು ಚಾಳಿಸೋದು ಹಾಕ್ಕೊಳ್ಳೋದು ಆಮೇಲೆ ಅಕ್ಕಿ ತೊಗೊಂಡು ಹಾಕ್ಕೊಳ್ಳೋದು ಇವೆಲ್ಲ ಇವಕ್ಕೆ ಟೈಮ್ ಹೋಗ್ಬಿಡ್ತದೆ ರೀ. ಅದಕ್ಕೆ ಹಿಂದಿನ ದಿವಸನೇ ತಯಾರು ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ಅಷ್ಟೊಂದು ಟೈಮ್ ಹೋಗಂಗಿಲ್ಲ. ಬರೀ ಏನದ ಕಸ ಹುಡುಗೋದು ಮತ್ತು ಚಂದಾಗಿ ಒಂಚೂರು ಒದ್ದೆ ಅರ್ವಿಲೆ ಒರೆಸಿ ಸ್ನಾನ ಮಾಡಿ ಬಂದು ನಮ್ದು ಈ ಕಡೆ ಅಡುಗೆ ಕುದಿಲಿಕ್ಕಿಟ್ಟು ಆ ಕಡೆ ಪೂಜೆ ಮುಗಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತದೆ. ನೋಡಿದ್ರಲ್ಲ ಹಿಂದಿನ ದಿವಸದ ತಯಾರಿ ಹೆಂಗಿತ್ತು ಅಂಥೇಳಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇವತ್ತು ಸಾಯಂಕಾಲ ಲೈವ್ ಬರಲಿ ಇರ್ತೀನಿ, ಎಲ್ಲರೂ ಜಾಯ್ನ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.